ನಮ್ಮ ಸುತ್ತಮುತ್ತಲ ಪರಿಸರವನ್ನ ನಾವು ಕಾಪಾಡಿಕೊಳ್ಳುವಂತ ಒಂದು ಸಂಕೇತದಲ್ಲಿ ಒಂದು ಬ್ಯಾನರ್ ಇದೆ. ಬ್ಯಾನರ್ ಒಂದು ಕೊಟೇಶನ್ ಇದೆ ನೋಡಿ, ತಾಯಿಯ ಪಾದದಲ್ಲಿ ಸ್ವರ್ಗವಿದೆ ಅಂತ ಹೇಳಿ. ರಕ್ತದಾನ ಸಭೆ ಇರಬಹುದು, ಪ್ರಶಸ್ತಿ ಬರಬಹುದು. ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಮಿಗಳಿಗೆ ಬಂದಂತ ಎಲ್ಲಾ ಕೈಗಳ ತಾಯಿ ಈ ಒಂದು ಪ್ರತಿಷ್ಠಾನದ ವತಿಯಿಂದ ಅವರಿಗೆ ರಾಜ್ಯ ಮಟ್ಟದ ಶ್ರೀ ಬಸವಜ್ಯೋತಿ ಪ್ರಶಸ್ತಿಯನ್ನು ಈಗ ಕೊಡ್ತಾ ಇದ್ದಾರೆ. ಇದನ್ನ ಪರಮ ಪೂಜ್ಯರು ಹಾಗೂ ಈ ಸಂಘಟನೆ ಹಾಗಾಗಿ ಅವನು ಆನಂದ ಇರ್ತಾನೆ. ಒಂದು ದಿವಸ ಅವನು ತನ್ನ ಅವನ ಹೆಂಡತಿ ಅವನಿಗೆ ಶ್ರೀ ಸಿದ್ಧಾರಮಣೀಶ್ವರ ಶಿಷ್ಯ ಪ್ರಶಿಷ್ಯರೂಪೇಣ ಭಗವತಂ ಯುವಗ್ರಹ ಕಮಲತ್ವ ತಾಪತ್ರಯ ನಿವಾರಣ ಸಾಧ್ಯೈಕ ಪದದಂ ದೇವಂ ವಂದಯ ಶ್ರೀ ಸಿದ್ಧಾರೂಢ ಮಹಾಪ್ರಸ ಪ್ರತಸ್ಮರಣೀಯ
Sri Vishnu Padige Attarwad. Daimari Vediki Barbeku Sri Vishnu Vediki Barbeku Sri Mati U Radharati Davanagere. Shantamma Davanagere. Sri Mati Shantamma Davanagere. Daimari Vediki Barbeku Shantamma Davanagere. Srimati Mumtaz B. Davanagere. Srimati Mumtaz B. Davanagere. Daimari Amma Prashasthiyannu Padedukondirathakkantha Mahiliyare Vediki Mele Barabeku Shantamma Davanagere. Srimati Shantamma Davanagere. Sri Mumtaz B. Davanagere. Srimati Mumtaz B. Davanagere. Srimati Vijayalakshmi Girl 9 Padedukondirathakkantha. Sri Prabhakar Shetty Belagavi, Vilas C. Kerur Belagavi, Dr. Sunil K. Patil Kanburgi, Dr. Sunil K. Patil Kanburgi, Sri Nagaraj Nagtar Belagavi, Sri Nagaraj Nagtar Belagavi, Sri T.S. Kariyappa Davanagere, Sri T.S. Kariyappa Davanagere, Sri Basavaraj Patil Hariyar. Ialah wajah dari diri kita berpikir dengan diskualifikasi. Sri Prabhakar Shekhar Sahabarsan, E. Pattyadu, M. Pattyadu, Muatramatu. Itu parking kali, gadi deh. Sob gadi titik tanda itu demand gadi orang. Adalah Sri Prabhakar Shekhar dengan diskualifikasi. K. Pattyadu, M. Pattyadu, Muatramatu. Ini gadi nomor driver yang ada produser demand gadi. Parking kali sob tanda itu Sri Prabhakar Shekhar dengan diskualifikasi. Thank you.
ಅನುವು ಮಾಡಿ ಕೊಡ್ತಾ ಇದ್ದೆ ಎಲ್ಲ ಗುರುಹಿರಿಯರಿಗೆ ವಿನಂತಿ ಈ ಉತ್ತಮ ಕಾರ್ಯವನ್ನು ಮಾಡಿರತಕ್ಕಂತ ಅಮ್ಮ ಪ್ರಶಸ್ತಿಯನ್ನು ಪಡೆದುಕೊಂಡಿರತಕ್ಕಂತ ಎಲ್ಲ ಗಣ್ಯಮಾನ್ಯರಿಗೆ ಮತ್ತೊಮ್ಮೆ ಚಪ್ಪಾಳೆ ಮೂಲಕ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸೋಣ ಇವರ ಕಾರ್ಯ ಇಂದು ಸಮಾಜಕ್ಕೆ ಉತ್ತಮ ಉತ್ತಮವಾಗಿ ಸಿಗಲಿ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಾ ಇದ್ದೇನೆ ಇನ್ನು ಮುಂದಿನ ಕಾರ್ಯಕ್ರಮ ಇವತ್ತಿನ ಈ ಕಾರ್ಯಕ್ರಮದ ನೇತೃತ್ವ ವಹಿಸಿಕೊಂಡಿರತಕ್ಕಂಥವರು ಹಾಗೂ ಶಾಸಕರು ಗ್ರಾಮೀಣ ಬೆಳಗಾವಿ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಒಂದು ಪ್ರತಿಷ್ಠಾನದ ಪರವಾಗಿ ಈ ಕಾರ್ಯಕ್ರಮ ಉದ್ದೇಶಿಸಿ ತಮ್ಮ ಎರಡು ಹಿತನುಡಿಗಳನ್ನು ಆಡಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಆ ಭಾಗದಲ್ಲಿ ಏನೋ ಕೆಲಸ ನಡೀತಾ ಇದೆ ಅಂತ ಅನಿಸ್ತಾ ಇದೆ ಏನೋ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದಾರೋ ಏನೋ ಲೈಫ್ ಡೊನೇಷನ್ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಕೆಲಸ ಮಾತ್ರ ಆಗ್ತಾ ಇದೆ ಸ್ವಲ್ಪ ಎರಡೇ ನಿಮಿಷದಲ್ಲಿ ನಾನು ಕೂಡ ಭಾಷಣ ಮುಗಿಸಿ ಬೇರೆ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿದೆ ಆದ್ರೆ ಇಲ್ಲಿ ಇಷ್ಟೊಂದು ಚೆನ್ನಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕೆ ನಾನು ಬರೀ ಎರಡೇ ನಿಮಿಷ ಬರಬೇಕು ಇರಬೇಕು ಅನ್ನೋಳು ಬಹುಶಃ ಅರ್ಧ ಗಂಟೆ ಮೇಲೆ ಆಯಿತು ಇನ್ನೂ 10-20 ನಿಮಿಷ ತಗೊಳುತ್ತೆ ದಯಮಾಡಿ ಸ್ವಲ್ಪ ಶಾಂತತೆಯನ್ನು ಕಾಪಾಡಿಕೊಂಡ್ರೆ ಕಾರ್ಯಕ್ರಮ ಆಯೋಜನೆ ಮಾಡಿದವ್ರಿಗೂ ಗೌರವ ಬರುತ್ತೆ ಇಲ್ಲಿ ಸಭೆಗೂ ಕೂಡ ಗೌರವ ಬರುತ್ತೆ ಅಂತ ಹೇಳಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಶ್ರೀಮತಿ ದತ್ತಾಬಾಯಿ ಹಾಗೂ ಶ್ರೀ ಕಲ್ಲಪ್ಪ ಉದ್ಗಟ್ಟಿಯು ನಮ್ಮ ಉದ್ಗಟ್ಟಿ ಅಣ್ಣನವರ ತಂದೆ ತಾಯಿಯವರ ಹೆಸರಲ್ಲಿ ಈ ಒಂದು ಪ್ರತಿಷ್ಠಾನವನ್ನು ಸ್ಥಾಪಿಸಿ ಸುಮಾರು ವರ್ಷಗಳಿಂದ ಈ ಒಂದು ಪಾದಪೂಜೆ ಕಾರ್ಯಕ್ರಮ ಆಗಿರ್ಬೋದು ಅಥವಾ ಸಮಾಜದಲ್ಲಿ ಸೇವೆಯನ್ನು ಮಾಡಿದಂಥ ಅನೇಕ ಮಹಿಳೆಯರಿಗೆ ಪ್ರಶಸ್ತಿಯನ್ನು ಕೊಟ್ಟು ಸಮಾಜ ಸೇವೆಯಲ್ಲಿ ಒಂದು ಒರಿವಿ ಅಂತ ಒಂದು ಪ್ರೋತ್ಸಾಹವನ್ನು ಮಾಡ್ತಾ ಇರುವಂಥ ನಮ್ಮ ಬಾಳಾಸಾಹೇಬ್ ಅಣ್ಣನವರೇ ನಾನು ನನ್ನ ಕ್ಷೇತ್ರದಲ್ಲಿ ಯಾವತ್ತಿದ್ರೂ ಸ್ವಾಮೀಜಿಗಳಿಗೆ ವಿಶೇಷವಾದಂಥ ಸ್ಥಾನವನ್ನು ಕೊಟ್ಟಿದ್ದೀನಿ ಅದರಲ್ಲೂ ಇವತ್ತು ವೇದಿಕೆಯ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಂಥ ಶಿವಪುತ್ರ ಮಹಾಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕಾರವನ್ನ ಮಾಡ್ತಾ ನನಗಿನ ಮುಂಚೆ ಎಬಿ ಪಾಟೀಲ್ ಸರ್ ಬಂದಿದ್ರು ತಮ್ಮನ್ನೆಲ್ಲ ಉದ್ದೇಶ ಹೇಳಿ ಮಾತನಾಡಿ ಹೋಗಿದ್ದಾರೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಸ್ಕೊಂಡು ಒಂದು ಚಾಲಕರ ಅಸೋಸಿಯೇಷನ್ ಅಂತ ಇಡೀ ರಾಜ್ಯದಲ್ಲಿ ಸಂಘಟನೆ ಇದೆ ಅದರ ಅಧ್ಯಕ್ಷರು ಆದಂತ ಸಂಪತ್ ಕುಮಾರ್ ಗೌಡ ಅವರು ಬಂದಿದ್ದಾರೆ ಮತ್ತು ಜಯವಂತ ಅಣ್ಣನವರು ಇನ್ನು ವಿಶೇಷವಾಗಿ ವೇದಿಕೆ ಮೇಲೆ ಕುಳಿತಂತ ಎಲ್ಲ ಗಣ್ಯ ಮಾಡಿದರೆ ಕೆಳಗಡೆ ಕುತ್ಕೊಂಡಂತ ಎಲ್ಲ ನನ್ನ ಅನ್ನ ತಮ್ಮಂದ್ರೆ ಆಗ್ತಂಗೆ ನಾನು ಜಾಸ್ತಿ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ ತಂದೆ ತಾಯಿಯರ ಬಗ್ಗೆ ಅವ್ರಿಗೆ ಇದ್ದಂತ ಕಾಳಜಿ ಮತ್ತು ಗೌರವವನ್ನು ನೋಡಿ ನಿಜವಾಗ್ಲೂ ನನಗೆ ಹೆಮ್ಮೆ ಅನ್ನಿಸ್ತದೆ ಅದನ್ನ ಹೇಳಲಿಕ್ಕೆ ಅಂತ ಬಯಸ್ತೀನಿ ಯಾಕಂತಂದ್ರೆ ಇವತ್ತು ಭೂಮಿ ಮೇಲೆ ನಾವು ಇದ್ದೀವಿ 4 ಜನರ ಜೊತೆ ಒಳ್ಳೆ ಸಂಸ್ಕೃತಿ ಸಂಸ್ಕಾರದಲ್ಲಿ ಕೂಡಿ ನಾವು ಜೀವನ ಮಾಡ್ತಾ ಇದ್ದೀವಿ ಅಂತಂದ್ರೆ ಅದನ್ನ ನಾನು ತಂದೆ ತಾಯಿಗಳ ಪಾದಕ್ಕೆ ಮತ್ತು ನಮ್ಮನ್ನ ಕಲಿಸಿದಂಥ ಗುರುಗಳ ಪಾದಕ್ಕೆ ನಾನು ಅದನ್ನ ಅರ್ಪಿಸ್ಲಿಕ್ಕೆ ನಾನು ಬಯಸ್ತೀನಿ ಮಾತೃದೇವೋಭವ ಪಿತೃದೇವೋಭವ ಅಂತ ಹೇಳಿ ಸಣ್ಣವೃತ್ತಿಯಿಂದಾಗಿಂದ ನಮಗೆ ಗುರುಗಳು ತಿಳಿಸ್ಕೊಂಡ್ರು ನೋಡಿ ಎಷ್ಟೊಂದು ನಿಸ್ವಾರ್ಥತೆಯಿಂದ ತಂದೆ ತಾಯಿ ನಮ್ಮನ್ನ ದೊಡ್ಡವ್ರು ಮಾಡಿದ್ದಾರೆ ಅವ್ರು ಏನು ನಮ್ಮಿಂದ ಬಯಸೋದಿಲ್ಲ ಅವರ ಕೊನೆಯ ದಿನದಲ್ಲಿ ಒಂದು ಅವರಿಗೆ ಸಿಗುವಂತ ಮರ್ಯಾದೆಯನ್ನ ಕೊಟ್ಟು ಅವ್ರನ್ನ ನೋಡ್ಕೊಂಡ್ರೆ ಅಷ್ಟೇ ಖುಷಿ ಒಬ್ಬ ತಂದೆ ತಾಯಿ 10 ಜನ ಮಕ್ಕಳನ್ನ ಸಾಕ್ತಾರೆ
ಆದರೆ 10 ಜನ ಮಕ್ಕಳು ಸೇರ್ಕೊಂಡು ತಂದೆ ತಾಯಿಯನ್ನ ಸಾಕಕ ಆಗದಿಲ್ಲ ಎಲ್ಲರೂ ತಮ್ಮ ಒಂದು ಮದುವೆ ಆದಮೇಲೆ ಒಬ್ಬ ಮಗ ಬೆಂಗಳೂರಿಗೆ ನೌಕರಿ ಮಾಡ್ತಾನೆ ಇನ್ನೊಬ್ಬ ಮಗ ಅಮೆರಿಕಕ್ಕೆ ನೌಕರಿ ಮಾಡ್ತಾನೆ ಇನ್ನೊಬ್ಬ ಮಗ ಮತ್ತೊಂದು ಕಡೆ ನೌಕರಿ ಮಾಡ್ತಾನೆ ಆದರೆ ಆ ತಂದೆ ತಾಯಿ ಯಾವತ್ತೂ ಕೂಡ ತಮ್ಮ ಮಕ್ಕಳನ್ನ ಇಲ್ಲಿ ಶಾಪ ಹಾಕೋದಿಲ್ಲ ಯಾವತ್ತಿದ್ರೂ ಕೂಡ ಎಷ್ಟೇ ಕಷ್ಟದಲ್ಲಿದ್ರೂ ಕೂಡ ನನ್ನ ಮಗನಿಗೆ ಒಳ್ಳೆಯದಾಗಿ ನನ್ನ ಮೊಮ್ಮಕ್ಕಳಿಗೆ ಒಳ್ಳೆಯದಾಗಿ ಅಂತ ಹೇಳ್ತಾ ಇರುವಂತಹ ಆ ತಂದೆ ತಾಯಿಯ ಹೃದಯ ಇವತ್ತು ನಾನು ಇವ್ರನ್ನ ನೋಡಿದ್ರೆ ಬಾಳಸಾಹೇಬ್ ಅವ್ರನ್ನ ನೋಡಿದ್ರೆ ನಿಜವಾಗ್ಲೂ ಸ್ವಾರ್ಥಕತೆ ಅನಿಸ್ತು ಅವ್ರ ಜೀವನವೇ ಸ್ವಾರ್ಥಕತೆ ಈ ಸಂಘಟನೆಯಲ್ಲಿ ಇದ್ದಂಥವ್ರಿಗೆಲ್ಲರಿಗೂ ನಾನು ಅಭಿನಂದನೆಯನ್ನ ಸಲ್ಲಿಸ್ತೀನಿ ಜೊತೆಯಲ್ಲಿ ವಿಶೇಷವಾಗಿ ಪಾದ ಪೂಜೆ ಸಣ್ಣವರಿದ್ರು ಕೂಡ ಪಾದ ಪೂಜೆ ಮಾಡಿ ತಲೆಬಾಗಿ ನಮಸ್ಕಾರ ಮಾಡಿ ಇದು ಏನ್ ತೋರಿಸುತ್ತಪ್ಪ ಅಂತಂದ್ರೆ ವಯಸ್ಸಿನಲ್ಲಿ ಸಣ್ಣವರು ದೊಡ್ಡವರು ಅಂತ ಇರೋದಿಲ್ಲ ಅವ್ರು ಮಾಡಿದಂತ ಸಾಧನೆಗೆ ನಾವು ನಮಸ್ಕಾರ ಮಾಡ್ತೀವಿ ಅದು ಬಹಳ ಹೆಮ್ಮೆ ವಿಚಾರ ವಯಸ್ಸಿನಲ್ಲಿ ಅವ್ರಿಗಿನ್ನ ಕಡಿಮೆ ನಮ್ಮ ಚಾಲಕ ಅಧ್ಯಕ್ಷರು ಸೋಮಗೌಡ ಅವರು ಇರಬಹುದು ಮಾಡಿದಂತ ಒಳ್ಳೆ ಕಾರ್ಯಕ್ಕೆ ಅವ್ರು ನಮಸ್ಕಾರ ಮಾಡಿದ್ರು ಅಂತ ನನಗೆ ಅನಿಸುತ್ತೆ ನಾನು ಬಂಧುಗಳ ಈ ಸಂದರ್ಭದಲ್ಲಿ ಇಂಥ ಸಂಘಟನೆಗಳು ರಾಜಕೀಯೇತರ ಸಂಘಟನೆಗಳು ಇವೆಲ್ಲ ನಾವೇನೇ ಭಾಷಣ ಮಾಡಿದ್ರು ರಾಜಕಾರಣದಲ್ಲಿ ನಾವು ಆರೋಪಗಳನ್ನ ಮಾಡ್ತೀವಿ ಬೇರೆಯವ್ರ ಕೆಲಸ ಮಾಡೆಲ್ಲ ನಾವು ಕೆಲಸ ಮಾಡಿದ್ದೀವಿ ಬೇರೆಯವರು ಒಳ್ಳೆಯವರೆಲ್ಲ ನಾವು ಒಳ್ಳೆಯವರು ಅಂತ ಹೇಳಿ ತಿಳಿಸ್ಲಿಕ್ಕೆ ನಾವು ಹೋಗ್ತೀವಿ ಆದರೆ ಸಮಾಜದಲ್ಲಿ ಇಂಥ ಸಂಘಟನೆಗಳಿರೋದ್ರಿಂದ ನಮ್ಮನ್ನು ಕೂಡ ನೆತ್ತಿಗೆ ಇರಲಿಕ್ಕೆ ಕಾರಣ ಅಂತ ಇಂಥ ಸಂಘಟನೆಗಳು ಯಾಕಂದ್ರೆ ನಿಸ್ವಾರ್ಥತೆಯಿಂದ ಇವತ್ತು ನನಗೆ ಹೇಳಿದ್ರು ಚಾಲಕರ ಅನೇಕ ಸಮಸ್ಯೆಗಳು ಈ ಸಂಘಟನೆಯಲ್ಲಿ ಸುಮಾರು ಲಕ್ಷ ಜನ ಮೆಂಬರ್ ಇದ್ದಾರೆ ಚಾಲಕರ ಅನೇಕ ಸಮಸ್ಯೆಗಳ ಬಗ್ಗೆ ನಾವು ಇವತ್ತು ಸರ್ಕಾರದ ಕಣ್ಣಾಗಿ ಅಥವಾ ಸಿಸ್ಟಮ್ನ ಕಣ್ಣು ತಗಿಸ್ಲಿಕ್ಕೆ ನಾವು ಹೋರಾಟವನ್ನ ಮಾಡಿ ಬಂದ್ವಿ ಅಂತ ಸಂಘಟನೆ ಇದ್ದಾಗ ಹೋರಾಟ ಹೋರಾಟ ಇದ್ದಾಗ ನಿಮ್ಮ ಬೇಡಿಕೆಗಳು ಈಡೇರ್ತ ಅದಕ್ಕೋಸ್ಕರ ಒಗ್ಗಟ್ಟಿನಲ್ಲಿ ಬಲ ಇದೆ ಬಂಧುಗಳೇ ಸ್ವಾರ್ಥ ಮೆರೆಯೋದ್ರಿಂದ ಒಗ್ಗಟ್ಟಿನಿಂದ ನೀವು ಮುಂದೆ ನುಗ್ಗಿದ್ರೆ ಎಂತೆಂಥ ದೊಡ್ಡ ಕಲ್ಲು ಬಂಡೆಯನ್ನು ಕೂಡ ನಾವು ಖರೀದಿಸುವಂತ ಶಕ್ತಿ ಎಲ್ಲರೂ ಇದ್ರೆ ಸಂಘಟನೆಯಲ್ಲಿ ಮತ್ತು ತಾವೆಲ್ಲ ಸಂಘಟನೆಯಲ್ಲಿ ಬಲ ಸಂಘಟನೆಯಲ್ಲಿ ಕಟ್ಟು ಅಂತ ನಾನು ಆಗಾಗ ಹೇಳ್ತಾ ಇರ್ತೀನಿ ತಮ್ಮ ಬೇಡಿಕೆಗಳು ಆದಷ್ಟು ಬೇಗ ಈಡೇರಲಿ ಅಂತ ಹೇಳಿ ನಾನು ಕೂಡ ಸಂಬಂಧಪಟ್ಟವ್ರು ಮಾಡಲಿ ಅಂತ ನಾನು ಬೇಡ್ಕೊಳ್ತೀನಿ ಇಲ್ಲಿ ಬಂದಂಥ ಎಲ್ಲರಿಗೂ ಮತ್ತು ವಿಶೇಷವಾಗಿ ಇವತ್ತು ರಕ್ತದಾನ ಶಿಬಿರವನ್ನು ಏರ್ಪಾಡು ಮಾಡಿದ್ದಾರೆ ಸಂಘಟನೆಯವರು ಅವ್ರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳ್ತೀನಿ ನನ್ನ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ನನ್ನ ಥರನೇ ಇಬ್ಬರು ಅಕ್ಕ ತಂಗಿಯರು ಎಲ್ಲ ಕೆಲಸ ಮಾಡ್ತಾರೆ ಒಂದು ಸವಿನಾ ಭಾವಿಸುತ್ತಿದ್ದಾರೆ ಅವ್ರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡ್ತಾ ಇದ್ದೀನಿ ಸಂಘಟನೆಯವರು ನನಗೆ ತುಂಬ ಸಂತೋಷ ಅದ್ರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ನಾನು ಇವತ್ತು ಬರಬೇಕಾದ್ರೆ ಯಾರಾದರೂ ಕಾರಣ ಇದ್ದರೆ ನನ್ನ ಸಹೋದರಿ ಅವ್ರಿಗೆ ನನ್ನ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ ಹೇಳ್ತೀನಿ ನಮ್ಮ ಕಮಲಾ ಪಾಟೀಲ್ ಅಕ್ಕನವರು ಅವರು ವಿಚಿತ್ರ ವಿಶೇಷವಾಗಿದೆ ಅವರು ಏನಂದ್ರೆ ಫೆಮಿನಿಸ್ಟ್ ಅವರು ಹೆಣ್ಮಕ್ಳು ಅಂದ್ರೆ ಅವರಿಗೆ ಬಹಳ ಸೇರಿ ಎಂ ಪಿ ಇಲೆಕ್ಷನ್ ಬಂದ್ರೆ ಮಂಗಳಾ ಆಂಟಿ ಜೈ ಅಂತ ಹೇಳ್ತಾರೆ ಎಂ ಎಲ್ ಎಲೆಕ್ಷನ್ ಬಂದ್ರೆ ಲಕ್ಷ್ಮೀ ಬಾಳ್ಕರ್ ಜೈ ಅಂತ ಇಬ್ಬರದು ಫೋಟೋ ಇಟ್ಕೊಂಡು ಡಿಪಿ ಇಟ್ಕೊಳ್ತಾರೆ ನಾನಂದ್ರೆ ಅಕ್ಕ ನಿಮ್ಮನ್ನ ಯಾವ ಕಡೆ ಅಂತ ನಾನು ಗುರುತಿಸಿ ಯಾವಾಗ ಅವ್ರು ಹೇಳಿದ್ರು ನಾನು ಹೆಣ್ಮಕ್ಳು ಹೆಣ್ಮಕ್ಳ ಜೊತೆ ಇರ್ತೀನಿ ಅಂತ ಗುರುತಿಸಿ ಅಂತ ಸೊ ಇಂಥ ವಿಶೇಷವಾದಂತ ಮಹಿಳಾ ನಾಯಕತ್ವವನ್ನು ಕೂಡ ಗುರುತಿಸಿ ತಾವು ಪೋಷಣೆ ಪಾಲನೆ ಮಾಡ್ತಾ ಇದ್ದೀರಿ ಅದಕ್ಕೆ ನಾನು ತಮಗೆ ಅಭಿನಂದನೆಯನ್ನ ಸಲ್ಲಿಸ್ತೀನಿ ಯಾಕಂತಂದ್ರೆ ಎಲ್ಲಿ ಮಹಿಳೆಯರಿಗೆ ಗೌರವ ಇದೆಯೋ ಆ ಸಂಘಟನೆ ಬೆಳೆಯುತ್ತೆ ಅನ್ನೋದನ್ನ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಇನ್ನೊಮ್ಮೆ ನನ್ನೆಲ್ಲ ಅನ್ನ ತಮ್ಮನ್ನು ಅಕ್ಕ ತಂಗಿಯ ಶುಭಾಶಯಗಳನ್ನ ತಿಳಿಸಿ ನನಗೆ ಅಣಿಗೋಳಕ್ಕೆ ಹೋಗ್ಬೇಕು ಅಣಿಗೋಳದಲ್ಲಿ ಮತ್ತೊಂದು ಕಾರ್ಯಕ್ರಮ ಇದೆ ನನಗೆ ಹೋಗ್ಲಿಕ್ಕೆ ತಾವು ಅನುವು ಮಾಡಿಕೊಡಿ ತಮ್ಮ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಭಗವಂತನ ಪ್ರಾರ್ಥಿಸಿ ನನ್ನನ್ನು ಇಲ್ಲಿ ಕರೆದು ಕಾರ್ಯಕ್ರಮದಲ್ಲಿ ನನ್ನ ಒಂದೆರಡು ಮಾತನ್ನ ಕೇಳಿದ್ದಕ್ಕೆ ತಮ್ಮೆಲ್ಲರೂ ಕೂಡ ವಂದಿಸಿ ನನ್ನ ಮಾತನ್ನ ಮುಗಿಸ್ತೀನಿ ಜೈ ಬೆಳಗಾವಿಯ ಲಕ್ಷ್ಮೀ ಅಕ್ಕ ಅವರಿಗೆ ಧನ್ಯವಾದಗಳು ಈಗ ನನ್ನ ತಾಯಿ ಕಾರ್ಯಕ್ರಮಕ್ಕೆ ನನ್ನ ತಾಯಿ ತಾಯಿ ಕಾರ್ಯಕ್ರಮಕ್ಕೆ ಜಾನಕೇಶ ಅವರಿಗೆ ಕರ್ಕೊಂಡು ಬಂದಂತ ನಮ್ಮ ಲಕ್ಷ್ಮೀ ಅಕ್ಕ ಬೆಳಗಾವಿ ಅಕ್ಕ ಲಕ್ಷ್ಮೀ ಅಕ್ಕ ನಮ್ಮ ಮಂಗಳ ಅಕ್ಕ ಸರಸ್ವತಿ ಅಕ್ಕ ನಮ್ಮ ಎ ವಿ ಪಾಟೀಲ್ ಅಂತ ಬಸವಾನಂದ ಯಾದವ್ ನಮ್ಮ
Thank you.